Let the attack begin. ನಮಸ್ಕಾರ ಪೂವಣ್ಣಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೊಟ್ಟೆ ಚಟ್ನಿ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳಿ. ನಾನು ಇಲ್ಲಿ 3 ಮೊಟ್ಟೆ ತೆಗೆದುಕೊಂಡಿದ್ದೇನೆ. ಈಗ ಈ ಮೊಟ್ಟೆಗೆ ಒಂದು ಕಾಲು ಚಮಚ ಉಪ್ಪು ಹಾಕಿ, ಒಂದು ಕಾಲು ಚಮಚ ಅರಿಶಿನದ ಪುಡಿ ಹಾಕಿ, ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡ್ಕೊಂಡಾಗಿದೆ. ಈಗ ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಇದಕ್ಕೆ ಚಿಕ್ಕದಾಗಿ ಕತ್ತರಿಸಿದ ಈರುಳ್ಳಿ ಹಾಕಿ, ನಾನು ಇಲ್ಲಿ 2 ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಹಾಗೆ ಚಿಕ್ಕದಾಗಿ ಕತ್ತರಿಸಿದ ಟೊಮೆಟೊ ಹಾಕಿ, ನಾನಿಲ್ಲಿ 2 ಟೊಮೆಟೊ ತೆಗೆದುಕೊಂಡು, ಇದಕ್ಕೆ ತುಳಿದಿಟ್ಕೊಂಡ ತೆಂಗಿನಕಾಯಿ ಹಾಕಿ, ನಾನಿಲ್ಲಿ 1/2 ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಕಡಾಯಿಯನ್ನು ಒಲೆಯನ್ನು ಹಚ್ಚಿರಿ. ಕಡಾಯಿ ಕಾದ್ಮೇಲೆ ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಚಿಕ್ಕದಾಗಿ ಕತ್ತರಿಸಿದ ಒಂದು ಈರುಳ್ಳಿ ಹಾಕಿ, ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ, ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಿ. ಈಗ ಇದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಖಾರದ ಅಪೇಕ್ಷೆ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕೋಕ್ಕೆ ಹೋಗಬೇಡಿ. ಈಗ ಇದಕ್ಕೆ ಬೀಟ್ ಮಾಡಿ ಇಟ್ಕೊಂಡ ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡುತ್ತಾ ಬನ್ನಿ. ಈಗ ಇದಕ್ಕೆ ಉಪ್ಪು ನಿಮ್ಮ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬನ್ನಿ. ಇದು ಫುಲ್ ಡ್ರೈ ಆಗುವವರೆಗೆ ಇದನ್ನು ಫ್ರೈ ಮಾಡ್ಕೊತಾ ಬನ್ನಿ. ಇದನ್ನು ಆದಷ್ಟು ಸಣ್ಣವರಿಗೆ ಎಲ್ಲೇ ಫ್ರೈ ಮಾಡ್ಕೊತಾ ಬನ್ನಿ. ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಇದು ಫುಲ್ಲು ಉದುರುದುರು ಆಗುವವರೆಗೆ ಈ ಥರ ಸಣ್ಣವರಿಗೆ ಎಲ್ಲೇ ಫ್ರೈ ಮಾಡ್ಕೊತಾ ಬನ್ನಿ. ಇದು ಉದುರುದುರು ಆಗ್ತಾ ಇದೆ. ಚೆನ್ನಾಗಿ ಉದುರು ಆಗುವವರೆಗೆ ಇದೇ ರೀತಿ ಫ್ರೈ ಮಾಡ್ಕೊತಾ ಬನ್ನಿ. ಬಿಸಿ ಬಿಸಿಯಾದ ಮೊಟ್ಟೆ ಚಟ್ನಿ ಸವಿಯಲು ರೆಡಿಯಾಗಿದೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಮುಂದಿನ ಎಲ್ಲ ರೆಸಿಪಿಗಳಿಗಾಗಿ ಪೂವಣ್ಣಾಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.